ಟಿಕೆಟ್ ಘೋಷಣೆಗೂ ಮುನ್ನವೇ ಕಾಂಗ್ರೆಸ್ಗೆ ಧರ್ಮ ಸಂಕಷ್ಟ. ಧರ್ಮ ಸಂಕಟ ಅಂತ ಕೇಳಿದೀವಲ್ಲ, ಅದೇ ರೀತಿ ಪಾಪ ಧರ್ಮ ಮತ್ತು ರಾಜಕಾರಣ ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ. ಧರ್ಮ ಬಿಟ್ಟು ಕಾಂಗ್ರೆಸ್ ಇದು ಏನು ರಾಜಕಾರಣ ಇಲ್ಲ ಹಾಗಿದೆ. ಕೆ ಪಿ ಸಿ ಸಿಗೆ 50 ಕ್ಷೇತ್ರಗಳ ಟಿಕೆಟ್ ಬೇಡಿಕೆ ಇಟ್ಟಿದ್ದಾರೆ ಲಿಂಗಾಯತ ಸಮುದಾಯದವರು. ಫೆಬ್ರವರಿ 2ರಂದು ನಡೆದಂಥ ಲಿಂಗಾಯತ ಮುಖಂಡರ ಸಭೆಯಲ್ಲಿ ಶಾಮನೂರು ಶಿವಶಂಕರಪ್ಪ ನೇತೃತ್ವದಲ್ಲಿ ಒಂದು ಸಭೆ ನಡೆದಿತ್ತು. ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಈ ಒಂದು ಸಮುದಾಯ ಬೇಡಿಕೆ ಇಟ್ಟಿತ್ತು. ಸಭೆಯಲ್ಲಿ ಒಕ್ಕೊರಲಿನ ನಿರ್ಣಯವನ್ನು ಈಗ ಕೈಗೊಂಡಿದ್ದಾರೆ ನಾಯಕರು. ಅಂದರೆ ಜಾತಿ ಆಧಾರದ ಮೇಲೆ ಟಿಕೆಟ್ ಇಲ್ಲಿ ನಿರ್ಧಾರ ಆಗೋದು ಸರಿನೋ ತಪ್ಪೋ ಅನ್ನೋದಕ್ಕಿಂತ ಹೆಚ್ಚಾಗಿ ಹಾಗೆ ನಿರ್ಧಾರ ಆಗೋದು. ಈಗ 50 ಕ್ಷೇತ್ರಗಳ ಟಿಕೆಟ್ಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಒಂದು ವೀರಶೈವ ಮಹಾ ಫ್ರೀಡಮ್ ಆಪ್ ಅಲ್ಲಿ ಕಲಿತು ಹ್ಯಾಂಡ್ ಬ್ಯಾಗ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಬ್ಯಾಗ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಸಭಾ ಒತ್ತಾಯ ಮಾಡ್ತಾ ಇದೆ, ರಾಜ್ಯದಲ್ಲಿ ನಮ್ಮ ಸಂಖ್ಯೆ ಜಾಸ್ತಿ ಇದೆ ರೀ, 73 ಕ್ಷೇತ್ರಗಳಲ್ಲಿ ನಮ್ಮದೇ ಪ್ರಬಲ ಸಮುದಾಯ. ಹಿಂಗಿರುವಾಗ ನೀವು ನಮಗೆ ಅತಿ ಹೆಚ್ಚು ಕ್ಷೇತ್ರಗಳನ್ನು ಬಿಟ್ಕೊಡಿ. 10 ಕ್ಷೇತ್ರಗಳಲ್ಲಿ ನಿಮ್ಮದು 2ನೇ ಸ್ಥಾನ ಇದೆ, 17 ಕ್ಷೇತ್ರಗಳಲ್ಲಿ 3ನೇ ಸ್ಥಾನ ಇದೆ, ಉಳಿದ ಕ್ಷೇತ್ರಗಳಲ್ಲೂ ನಾವು 5ನೇ ಸ್ಥಾನದಲ್ಲಿದ್ದೇವೆ. ಹೀಗಾಗಿ ಈ ಬಾರಿ ಇನ್ನೂ ಹೆಚ್ಚಿನ ಸೀಟ್ ನಮಗೆ ಬೇಕು. ಲಿಂಗಾಯತ ಸಮುದಾಯ ಕಾಂಗ್ರೆಸ್ ಕಡೆ ವಾಲ್ತಾ ಇದೆ, ಆದ್ದರಿಂದ 60ಕ್ಕೂ ಹೆಚ್ಚಿನ ಸೀಟು ಸಮುದಾಯದವರಿಗೆ ನೀಡಬೇಕು. ಇದನ್ನೇ AICC ಗಮನಕ್ಕೂ ತರೋಣ, ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮನವಿ ಮಾಡೋಣ ಅಂಥೇಳಿ ಸಭೆಯಲ್ಲಿ ತೀರ್ಮಾನವನ್ನು ಕೈಗೊಂಡಿದ್ದಾರೆ KPCC ನಾಯಕರು. ಓಕೆ, ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನಾಲಿಸಿಸ್ ನೀಡ್ತಾರೆ ನನ್ನ ಸಹೋದ್ಯೋಗಿ ನಮ್ಮ ವಿಶೇಷ ಪ್ರತಿನಿಧಿ ಆನಂದ್ ನಂದಗುಡಿ. ಆನಂದ, ಚುನಾವಣೆ ಅಂತ ಬಂದಾಗ ಟಿಕೆಟ್ ಫೈಟ್ ಇರೋದು ಸಹಜ, ಅದರಲ್ಲೂ ಜಾತಿ ಎಷ್ಟರ ಮಟ್ಟಿಗೆ ಇಲ್ಲಿ ಪ್ರಭಾವ ಬೀರುತ್ತೆ ಅನ್ನೋದು ಇವತ್ತಿನ ಪುಟಾಣಿಗಳಿಂದ ಹಿಡಿದು ವೃದ್ಧರವರೆಗೂ ಕೂಡ ಗೊತ್ತಿರುವಂಥ ಸಮಾಚಾರ. ಈಗ ವೀರಶೈವ ಮಹಾಸಭಾದ ಒತ್ತಾಯಕ್ಕೆ ಮಣದು ಬಿಡುತ್ತೆ AICC ಅನ್ನುವ ಅರ್ಥ ಬರುತ್ತಾ, ಅಥವಾ ಈಗ ವೀರಶೈವ ಮಹಾಸಭಾದ ಒತ್ತಾಯದಂತೆ ಏನಾದರೂ KPCC ನಡೆದುಕೊಂಡ್ರೆ ಅಥವಾ AICC ನಡೆದುಕೊಂಡ್ರೆ ಯಾವ ರೀತಿ ಚಾಲೆಂಜಸ್ಗಳನ್ನು ಫೇಸ್ ಮಾಡಬಹುದು ಅಂತ ಹೇಳ್ತೀರಿ? ಎಸ್ ಕುಡಿಗೋಹಟ್. ರಾಘವ ಸೂರ್ಯ, ಪ್ರಮುಖವಾಗಿ ಚುನಾವಣೆ ಟಿಕೆಟ್ ಘೋಷಣೆ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನೋದು ಪ್ರಥಮ ಬಾರಿಗೆ ಇಲ್ಲಿ ಸಾಬೀತಾಗ್ತಾ ಇದೆ. ಪ್ರಮುಖವಾಗಿ DK ಶಿವಕುಮಾರ್, ಸಿದ್ದರಾಮಯ್ಯನವರು ಮಾತ್ರವಲ್ಲ, ನಾವು ಕೂಡ ಟಿಕೆಟ್ ಆಕಾಂಕ್ಷಿಗಳು ನಮ್ಮ ಒಂದು ಸಮುದಾಯಕ್ಕೂ ಕೂಡ ಹೆಚ್ಚಿನ ಟಿಕೆಟನ್ನು ಕೊಡಬೇಕು ಅನ್ನೋ ಒಂದು ಬೇಡಿಕೆಯನ್ನು ಇಡ್ತಾ ಇದ್ದಾರೆ. ಸುಮಾರು 60ರಿಂದ 70 ಕ್ಷೇತ್ರಗಳಲ್ಲಿ ನಿರ್ಣಾಯಕ ಪಾತ್ರವನ್ನು ಲಿಂಗಾಯತರು ನಿರ್ವಹಿಸ್ತಾರೆ. ಹಾಗಾಗಿ ಜಾತಿಗೆ ಅನುಗುಣವಾಗಿ ಸಮುದಾಯಕ್ಕೆ ತಕ್ಕಂತೆ ಈಗ ಟಿಕೆಟನ್ನು ಘೋಷಣೆ ಮಾಡಬೇಕು ಅನ್ನೋ ಒಂದು ಒತ್ತಾಯವನ್ನು ಇಲ್ಲಿ ಲಿಂಗಾಯತ ನಾಯಕರು ಕೇಳ್ತಾ ಇರ್ತಕ್ಕಂಥದ್ದು. ಇದೇ ಅಲ್ಲದೆ ಇವರ ಸ್ಟ್ರಾಟಜಿನೇ ಬೇರೆ ಇರ್ತಕ್ಕಂಥದ್ದು. ಕೇವಲ ಸಿದ್ದರಾಮಯ್ಯ DK ಶಿವಕುಮಾರ್ ಮಾತ್ರವಲ್ಲ, ಇಲ್ಲಿ CM ಅಭ್ಯರ್ಥಿಗಳು ಲಿಂಗಾಯತರಲ್ಲೂ ಕೂಡ ಸಮರ್ಥರಿದ್ದಾರೆ ಅನ್ನೋ ಒಂದು ಸಂದೇಶವನ್ನು ರವಾನೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ವೀರಶೈವ ಮಹಾಸಭಾ ಮಾಡಿರ್ತಕ್ಕಂಥದ್ದು. ಆ ಮೂಲಕ ಲಿಂಗಾಯತರಿಗೆ ಪಟ್ಟವನ್ನು ಕೊಡಬೇಕು, ಲಿಂಗಾಯತರಿಗೆ CM ಅನ್ನು ಮಾಡಬೇಕು ಅನ್ನೋ ಒಂದು ಒತ್ತಾಯವನ್ನು ಅವರು ಇಲ್ಲಿ ಪ್ರಮುಖವಾಗಿ ಮಾಡ್ತಾ ಇರ್ತಕ್ಕಂಥದ್ದು. ಮೊದಲಿಂದಲೂ ಕೂಡ ಲಿಂಗಾಯತ ಸಮುದಾಯಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಮಾನ್ಯತೆ ಸಿಗ್ತಾ ಇಲ್ಲ ಅನ್ನೋ ಒಂದು ಅಪವಾದ ಇತ್ತು. ಆದರೆ ಈ ಚುನಾವಣೆಯಲ್ಲಿ ಹಾಗಾಗಬಾರದು. ಯಾಕೆಂದರೆ ಈಗ ನಡೀತಾ ಇರ್ತಕ್ಕಂಥ ಆಡಳಿತ ಪಕ್ಷದ ಒಂದು ವಿರೋಧಿ ಅಲೆ ಏನಿದೆ, ಮತ್ತು BJP ಪಕ್ಷದಲ್ಲಿರ್ತಕ್ಕಂಥ ಒಂದು ಕೆಲವೊಂದು ಗೊಂದಲಗಳಿಂದ ಬಹುತೇಕ ಲಿಂಗಾಯತ ಮತದಾರರೆಲ್ಲ ಕಾಂಗ್ರೆಸ್ ಪಕ್ಷದ ಕಡೆ ಬರ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಒಂದು ವೀರಶೈವ ಲಿಂಗಾಯತರಿಗೆ CM ಪಟ್ಟ ಕೊಟ್ಟಿದ್ದೆ, ಆದಲ್ಲಿ ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆ ವೇಳೆನೂ ಕೂಡ ಲಿಂಗಾಯತರು ನಮ್ಮ ಪರವಾಗಿ ನಿಂತ್ಕೊಳ್ತಾರೆ, ಆಗಲೂ ಕೂಡ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರತಕ್ಕಂಥ ಒಂದು ಕೆಲಸಗಳು ಮಾಡಬಹುದು ಅನ್ನೋ ಒಂದು ವಿಚಾರವನ್ನು ಇಟ್ಕೊಂಡು ಈ ಒಂದು ಗಂಭೀರವಾದಂಥ ಒಂದು ಸಭೆಯನ್ನು ನಡೆಸಿದರು. ಮತ್ತೊಂದು ಕಡೆ CM ಪಟ್ಟ ಎರಡನ್ನೂ ಕೂಡ ಮುಂದೆ ಇಟ್ಕೊಂಡು ಈಗ ವೀರಶೈವ ಲಿಂಗಾಯತರು ಬಹಳಷ್ಟು ಒಂದು ಸರ್ಕಸನ್ನು ಮಾಡ್ತಾ ಇರ್ತಕ್ಕಂಥದ್ದು. ಫೆಬ್ರವರಿ 2ನೇ ತಾರೀಕು ಈ ಒಂದು ಸಭೆ ನಡೆದಿತ್ತು. ಈಗ ಸೋಮವಾರವೂ ಕೂಡ ಮತ್ತೊಂದು ಸಭೆಯನ್ನು ನಡೆಸೋದಕ್ಕೆ ಮುಂದಾಗಿದ್ದಾರೆ. ಅಂತಿಮವಾದಂಥ ಒಂದು ಸಭೆಯನ್ನು ಸೋಮವಾರ ನಡೆಸಿ ತಮ್ಮೆಲ್ಲ ಈ ಬೇಡಿಕೆಗಳೇನಿದೆ ಅದನ್ನು ನೇರವಾಗಿ AICC ವರಿಷ್ಠರಿಗೆ ರವಾನೆ ಮಾಡ್ತಕ್ಕಂಥ ಒಂದು ಕೆಲಸಕ್ಕೆ ಮುಂದಾಗಿದ್ದಾರೆ. ರಾಘವ ಸೂರ್ಯ, ಫ್ರೀಡಮ್ ಆಪ್ ಅಲ್ಲಿ ಕಲಿತು ಹ್ಯಾಂಡ್ ಬ್ಯಾಗ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಬ್ಯಾಗ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.